ಆರ್ ಜೆ ಸುನಿಲ್ ಹಾರಿಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ, ನಿಮ್ಮ ಆರ್ ಜೆ ಸುನಿಲ್, ನಾನು ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸುಳ್ಳು ಯಾರಿಗೂ ಆಗೋದು, ಹೇಳದಿದ್ರೆ ಜೀವನ ಸಾಗೋದು ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಈ ಒಂದು ಪ್ರಪಂಚದಲ್ಲಿ ಸುಳ್ಳು ಹೇಳೇ ಹೇಳ್ತಾರೆ. ಅದರಲ್ಲೂ ಇವತ್ತು ನಾನು ಕೇಳಕ್ಕೆ ಹೋಗ್ತಾ ಇದ್ದೀನಿ, ಈ ಸ್ಕೂಲಲ್ಲಾಗಿರ್ಬೋದು ಕಾಲೇಜಲ್ಲಾಗಿರ್ಬೋದು, ನಮ್ಮ ಮೇಷ್ಟ್ರು ಹೇಳೋ ಅತ್ಯಂತ ದೊಡ್ಡ ಸುಳ್ಳು ಅಂತಂದರೆ ಯಾವುದು ಅಂತ. ಇದಕ್ಕೆ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಏನೇನು ಹೇಳ್ತಾರೆ ಬನ್ನಿ ಕೇಳೋಣ. ಆ ಜಿಂಗಲಕ ಲಕಾಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಗುರುಗಳು ಹೇಳೋ ಒಂದು ದೊಡ್ಡ ಸುಳ್ಳು ಅಂತಂದ್ರೆ ಯಾವ್ದು ನಿಮ್ ಪ್ರಕಾರ? ಈ ಸರಿ ಪಾಸ್ ಆಗ್ಬಿಡಿ, ನೆಕ್ಸ್ಟ್ ಇಂದ ಏನು ಇಲ್ಲ, ಈಸಿಯಾಗಿ ಓದ್ಕೊ ಹೋಗ್ಬೋದು ಅಂತ. ಹೌದಾ? ಅದೇನೇ ಹೇಳೋದಿಲ್ಲ, ಟೆಂತ್ ಅಲ್ಲೂ ಅದೇ ಹೇಳಿದ್ರು, ಪಿಯುಲಿ ಏನು ಇರಲ್ಲ ಓದ್ಕೊಳ್ಳಿ ಅಂತ. ಪಿಯುಲು ಕಷ್ಟ ಆಯ್ತು, ಮತ್ತೆ ಪಿಯುಲು ಹಂಗೆ ಹೇಳ್ತಾರೆ, ನೆಕ್ಸ್ಟ್ ಡಿಗ್ರಿಯಿಂದ ಆರಾಮಾಗಿರುತ್ತೆ ಲೈಫ್ ಓದ್ಕೊಂಡು ಹೋಗಿ ಅಂತ. ಸೊ ಪಿಯುಲು ಹಂಗೆ ಆಯ್ತು, ಡಿಗ್ರಿಲಿ ಇವಾಗ ಬಂದು ಅಲ್ಲೂ ಓದದೆ. ಇವಾಗ ಡಿಗ್ರಿ ಮುಗಿಸ್ಕೊಳ್ಳಿ, ಆಮೇಲೆ ಏನು ಕಷ್ಟ ಇರಲ್ಲ ಅಂತಾರೆ. ಆಮೇಲೆ ಮಾಸ್ಟರ್ಸ್ ಹಂಗೆ ಮುಂದೆ ಜೀವನ ಹಂಗೆ. ಹಾಗೆ ನಿಮ್ ಪ್ರಕಾರ ಸ್ಕೂಲಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು, ಮೇಷ್ಟ್ರು ಹೇಳೋ ಅಂದ್ರೆ ನಿಮ್ಮ ಗುರುಗಳು ಹೇಳೋ ಒಂದು ದೊಡ್ಡ ಸುಳ್ಳು ಅಂತಂದ್ರೆ ಯಾವ್ದು? ನಿಮ್ ತರ ಬ್ಯಾಚ್ ನಾನು ಯಾವತ್ತು ನೋಡೇ ಇಲ್ಲ. ಸುಳ್ಳು ತುಂಬಾ ಸುಳ್ಳು, ಪ್ರತಿ ಬ್ಯಾಚ್ ಅಲ್ಲೂ ಅದೇ ಹೇಳ್ತಾರೆ, ನಮ್ ಕ್ಲಾಸ್ ಅಲ್ಲೂ ಅದೇ ಹೇಳ್ತಾರೆ, ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಅದೇ ಹೇಳಿರ್ತಾರೆ. ನೀವು ಮಾತ್ರ ಮುಗ್ಧರು, ತುಂಬಾ ಒಳ್ಳೆಯವರು. ವೈ ನೋ ಸೆಂಡ್ ನಾವು. ಏನಂದೆ ಇನ್ನೊಂದ್ಸಲ ಹೇಳು. ವೈ ನೋ ಸೆಂಡ್ ನಾವು. ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತಾರೆ, ಈಗ ಮಾತಾಡಿದ್ರೆ ಅಂತಾರೆ. ಇಲ್ಲ ಕಟ್ ಮಾಡಲ್ಲ, ಸುಮ್ನೆ ಅಂತಾರೆ, ಮಾತಾಡ್ಬೇಡಿ ಅಂತ. ಎದುರ್ಸಕ್ಕೆ ಮೇಷ್ಟ್ರು ಹೇಳೋ ದೊಡ್ಡ ಸುಳ್ಳು ಅಂದ್ರೆ ಯಾವ್ದು? ದೊಡ್ಡ ಸುಳ್ಳು ಅಂದ್ರೆ ಎಕ್ಸಾಮ್ ಈಸಿ ಇರುತ್ತೆ ಅಂತ ಹೇಳೋದು. ಎಕ್ಸಾಮ್ ಕ್ವಶನ್ ಎಲ್ಲ ಈಸಿ ಇರುತ್ತೆ ಅಂತ ಹೇಳ್ತಾರೆ. ಮಕ್ಕಳು ಮಾಡ್ಬಿಡ್ತಾರೆ ಅಂತ ಹೇಳ್ತಾರೆ, ಬಟ್ ಕಷ್ಟ ಇರುತ್ತೆ ಅಂತ. ದೊಡ್ಡ ಸುಳ್ಳು ಅಂದ್ರೆ ಯಾವ್ದು? ಅಂದ್ರೆ ಸೇಮ್ ನಿಮ್ಮಂತ ವರ್ಸ್ಟ್ ಬೇಚ್ ಇದೆಲ್ಲ ನೋಡಿಲ್ಲ. ಟೆಂತ್ ನಿಮ್ಗೆ ಮೇನ್ ಬೇಸು, ಸೆಕೆಂಡ್ ಪಿ ಮತ್ತೆ ಟೆಂತ್ ಅಂತ ಹೇಳ್ತಿರ್ತಾರೆ, ಆದ್ರೆ ಮುಂದಕ್ಕೆ ಆ ಕಷ್ಟ ನಮಗ್ ಗೊತ್ತಿರುತ್ತೆ ಏನೋ ಅಂತ. ಮೇಷ್ಟ್ರು ಹೇಳೋ ಒಂದ್ ದೊಡ್ಡ ಸುಳ್ಳು ಅಂದ್ರೆ ಯಾವ್ದು ಅಂತೀರಾ ನಿಮ್ ಪ್ರಕಾರ? ಏನಂತಂದ್ರೆ ನಾವ್ ನಮ್ ಕಾಲದಲ್ಲಿ ಹಂಗಿತ್ತು, ನಮ್ ಕಾಲದಲ್ಲಿ ಹಿಂಗೆ, ನಿಮ್ ಜನರೇಷನ್ ಬರೀ ಫೋನು ಅದು ಇದು ಅಂತ ಹೇಳ್ತಾರೆ, ಆದ್ರೆ ಅವ್ರೇನ್ ಫೋನ್ ಯೂಸ್ ಮಾಡಲ್ವಾ? ನಮ್ ಇದು ಆಕ್ಚುಲಿ ಚೆನ್ನಾಗಿರೋದು ಈಗಿನ ಜನರೇಷನ್ ಅಂದ್ರೆ ಅಪ್ಡೇಟ್ ಆಗಿದೆ. ಆಗಿನ ಜನರೇಷನ್ ಅಲ್ಲಿ ಫೋನ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ನಾವ್ ಹಂಗೋತಿದ್ವಿ, ಅಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ವಿ. ನಮ್ಗೆ ಈಗ ಬಸ್ ಇದೆ, ಬಸ್ ಅಲ್ಲಿ ಹೋಗ್ತಿವಿ. ಅವ್ರಿಗೆ ಬಸ್ ಇರ್ಲಿಲ್ಲ, ವೆಹಿಕಲ್ ಇರ್ಲಿಲ್ಲ, ಬರೀ ಇದನ್ನ ಹೇಳ್ತಾರೆ. ಅವ್ರು ನಡ್ಕೊಂಡೋದ್ರೋ ಹೆಂಗೋದ್ರು, ನಮ್ ಕಾಲದಲ್ಲಿ ರಾಗಿ ಹಿಟ್ಟು ತಿಂತಿದ್ವಿ, ಈಗಲ್ಲಿ ಪಿಜ್ಜಾ ನೂಡಲ್ಸ್ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಈ ಜನರೇಷನ್ ಅಲ್ಲೆಲ್ಲ ಅಪ್ಡೇಟ್ ಆಗಿದೆ, ಎಲ್ಲ ಈಗೆಲ್ಲ ಸ್ನಾಕ್ಸ್ ಅಂತ ತಿಂತಾರೆ ಆತರ. ಆದ್ರೆ ಅವ್ರದ್ರಲ್ಲಿ ಏನಂತಂದ್ರೆ ನಮ್ ಕಾಲದಲ್ಲಿ ಬೇರೆ ತರ ಇತ್ತು, ಈಗಿನ ಜನರೇಷನ್ ಬೇರೆ ಇದೆ ಅಂತ ಹೇಳ್ತಾರೆ. ಮೇಷ್ಟ್ರು ಒಂದ್ ದೊಡ್ಡ ಸುಳ್ಳು ಅಂದ್ರೆ ಯಾವ್ದು ನಿಮ್ ಪ್ರಕಾರ? ಇದೊಂದ್ ಸೆಮ್ ಮುಗಿಸ್ಕೊಳ್ಳಿ, ಆಮೇಲೆ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೋದ್ರು ಅದೇ ಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ ಪ್ರಕಾರ ಮೇಷ್ಟ್ರು ಒಂದ್ ದೊಡ್ಡ ಸುಳ್ಳು ಅಂದ್ರೆ ಯಾವ್ದು? ನನ್ನ ಹೇಳಿದ ಅನುಸರಿಸು ನೀವು ಉದ್ದಾರ ಆಯ್ತೆ ಅಂತ ಹೇಳ್ತಾರೆ, ಬಟ್ ಅವರೇ ಉದ್ದಾರ ಆಗಿರಲ್ಲ, ನಮಗ್ ಹೇಳ್ತಾರೆ ಉದ್ದಾರ ಆಗೋ ಅಂತ. ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ ದೇಶ. ಅಂದ್ರೆ ಮೇಷ್ಟ್ರು ಒಂದ್ ದೊಡ್ಡ ಸುಳ್ಳು ಅಂದ್ರೆ ಯಾವ್ದು ಅಂತೀರ? ದೊಡ್ಡ ಸುಳ್ಳು ಅಂತಂದ್ರೆ ಇವಾಗ ಲೆಸನ್ ಮಾಡ್ತಿರ್ತಾರೆ, ಪಿಯುಲಿ ಲೆಸನ್ ಮಾಡ್ತಿದ್ದಾಗ ನೆಕ್ಸ್ಟ್ ಒಂದ್ ಟಾಪಿಕ್ ಬಂದ್ರೆ ನಿಮ್ಗೆ ಡಿಗ್ರಿ ಮಾಡ್ಕೊಡ್ತಾರೆ ಹೋಗಿ ಅಂತಾರೆ, ಡಿಗ್ರಿಗ್ ಬಂದ್ರೆ ಪಿಯುಲೇ ಮಾಡಿರ್ತಾರೆ ಬೇಡ ಅಂತಾರೆ, ಅದೇಂತರ. ವೆಲ್ ಕೇಳಿದ್ರಲ್ಲ, ನಾನಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಪಟ್ಟೆ. ಸ್ಕೂಲಲ್ಲಿ ಆಗಿರ್ಬೋದು ಕಾಲೇಜಲ್ಲಿ ಆಗಿರ್ಬೋದು, ಮೇಷ್ಟ್ರು ಹೇಳೋ ದೊಡ್ಡ ಸುಳ್ಳು ಅಂತಂದ್ರೆ ಯಾವ್ಯಾವ್ದು ಅಂತ. ಸೊ ನಿಮ್ ಪ್ರಕಾರನು ಕೂಡ ಕಾಲೇಜಲ್ಲಿ ಸ್ಕೂಲಲ್ಲಿ ಮೇಷ್ಟ್ರು ಹೇಳೋ ಒಂದು ದೊಡ್ಡ ಸುಳ್ಳು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಮುಂದಿನ ಬೊಂಬಾಟ್ ಆಗಿರೋ ಒಂದು ವಿಡಿಯೋದಲ್ಲಿ ನಾನು ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿ ತಂಗ ನೋಡ್ತಾರೆ, ನಗ್ತಾರೆ, ನಗಿಸ್ತಾರೆ. ಇದು ನಿಮ್ಮ ಆರ್ ಜೆ ಸುನಿಲನ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್.